ಮೇಲೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಒಂದೊಂದೇ ಮೆಟ್ಟಿಲುಗಳನ್ನು ಏರಿ ಸಾಧನೆಯ ಗುರಿ ಮುಟ್ಟುವವರು. ಎಷ್ಟೇ ಕಷ್ಟ ಕಾರ್ಪಣ್ಯ ಬಂದರೂ ನಾನು ಸಾಧನೆ ಮಾಡುತ್ತೇನೆ ಅಂತ ಛಲ ಬಿಡದೆ ಮುನ್ನುಗ್ಗಿದ ವೀರರ ಕಥೆ ಇದು. ಇದು ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮ ನಾನು ನಯನ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ಒಬ್ಬ ಅದ್ವಿತೀಯ ಸಾಧಕ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದಂತಹ ಶ್ರೀ ರಾಜಶೇಖರಯ್ಯ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇವರ ಬಗ್ಗೆ ಒಂದು ಕಿರು ಪರಿಚಯನ ಕೊಡಬೇಕು ಅಂತಂದರೆ, ಇವರು ನಮ್ಮ ಮಹಾನ್ ಇಂಡಿಯನ್ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಒಬ್ಬ ಮಹಾನ್ ಜವಾನ್ ಅಂತಲೇ ಹೇಳ್ಬೋದು. ಇವರು JCO ಆಗಿ ಇದೀಗ ತುಮಕೂರಿನಲ್ಲಿ ನೆಲೆಸಿದ್ದಾರೆ. ಇವರು ನಮ್ಮ ತುಮಕೂರಿನವರೇ, ಇವರು ಆರ್ಮಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳೋಕ್ಕೆ ನಮಗೆ ಭಾಳಷ್ಟು ಹೆಮ್ಮೆ ಆಗುತ್ತೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತನ ಕೋರ್ತಾ ಇದ್ದೀನಿ ಸರ್ ಮತ್ತೊಮ್ಮೆ ನಿಮಗೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಷ್ಟೊತ್ತು ಬಿಸಿ ಶೆಡ್ಯೂಲ್ನಲ್ಲಿ ಸಹ ನಮ್ಮ ಜೊತೆ ಬಂದು ನೀವು ಕಾರ್ಯಕ್ರಮನ ನಡೆಸ್ಕೊಡ್ತಿದ್ದೀರಾ, ಅದಕ್ಕಾಗಿ ಆದರದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನಿಮಗೆ. ಎಸ್ ಸರ್ ಹೇಳಿ. ನಮ್ಮ ಇಡೀ ಇಂಡಿಯನ್ ಆರ್ಮಿ ಅಂತಂದರೆ ಒಂದು ಮಹಾನ್ ಸಾಗರ ಇದ್ದಂತೆ. ಆ ಸಾಗರದಲ್ಲಿ ಈಜು ಬಂದವರು ನೀವು. ಅಷ್ಟು ಬೃಹತ್ತಾದ ಸಾಗರನ ಕಣ್ಣಿಂದ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಸರ್? ನಮ್ಮದು ಡಿಫೆನ್ಸ್ ಅಂತ ಹೇಳ್ಬಿಟ್ಟು ಮೂರು ಫೋರ್ಸಸ್ ಇರುತ್ತೆ, ಆರ್ಮಿ, ಏರ್ಫೋರ್ಸ್ ಆ್ಯಂಡ್ ನೇವಿ. ಅದನ್ನು ಅಲ್ಲಿ ಅನುಭವಿಸಿದವರಿಗೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಹೊರಗಡೆ ನೋಡೋರಿಗೆ ಡಿಸಿಪ್ಲಿನ್ಡು ಇರುತ್ತೆ, ಬಟ್ ಒಳಗಡೆ ಹೋದಾಗ ತುಂಬ ಚೆನ್ನಾಗಿರುತ್ತೆ. ಆರ್ಮಿ ಲೈಫೇ ಚೆನ್ನಾಗಿರುತ್ತೆ, ಅಡ್ವೆಂಚರ್ ಲೈಫ್ ಇರುತ್ತೆ, ಕಷ್ಟ ಕಾರ್ಪಣ್ಯಗಳೆಲ್ಲ ಬರ್ತವೆ. ಬಂದರೆ ಅದಕ್ಕೆ ನಾವು ಸೆಟ್ಲ್ ಆಗಿರ್ತೀವಿ, ಆ್ಯಂಡ್ ಅದಕ್ಕೆ ಸೆಟ್ಲ್ ಆದಾಗ ತುಂಬಾ ಖುಷಿ ಪಡುತ್ತೆ. ದೇಶ ಸೇವೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಇರುತ್ತೆ, ಬಾರ್ಡ್ರಲ್ಲಿ ಮತ್ತು ಎಕ್ಸ್ಟರ್ನಲ್ ಅಗ್ರೆಷನ್ನು, ಟೆರರಿಸಮು ಇವೆಲ್ಲ ಬರ್ದಂಗೆ ತಡೆಯೋದು ಡಿಫೆನ್ಸ್ ಅವ್ರದ್ದು ಇದು ಇರುತ್ತೆ. ವಂಡರ್ಫುಲ್ ಸರ್. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಾಂಬ್ಗಳ ಸಿಡಿ ಮಳೆನೇ ಇರಬಹುದು, ಮತ್ತು ಗುಂಡುಗಳ ದಾಳಿಗೆ ಎದೆಗೊಟ್ಟು ನಿಲ್ಲಬೇಕಾಗಿರುವಂಥ ಪರಿಸ್ಥಿತಿಗಳು ಬಂದಿರಬಹುದು. ಹಾಗೆಯೇ ನಮ್ಮಲ್ಲಿ ನಾವು ಅಂದ್ಕೊಳ್ತೀವಿ ಬರೀ ಆರ್ಮಿ ಅಂತಂದರೆ ಒಂದೇ ಇದಕ್ಕೆ ಸೀಮಿತ ಆಗಿರ್ತಾರೆ, ನಮ್ಮ ದೇಶನ ಕಾಯೋದು ಒಂದೇ ಗುರಿ ಆಗಿರುತ್ತೆ ಅವರಿಗೆ ಅನ್ನೋದನ್ನು ನಾವು ಸಾಕಷ್ಟು ಬಾರಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತಿಳ್ಕೊತಾ ಹೋಗ್ತಾ ಇರ್ತೀವಿ. ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯ ಅಥವಾ ಆಸೆ ಆರ್ಮಿಯತ್ತ ಯಾಕೆ ತಿರುಗ್ತದೆ? ಇಲ್ಲ, ಆರ್ಮಿಯಲ್ಲಿ ನಾನು ಫಸ್ಟು ಎಜುಕೇಷನ್ ಮಾಡಬೇಕಾದ್ರೆ ಮೊದಲು ಹೈಸ್ಕೂಲು ಸಿದ್ಧಗಂಗಾ ಮಠ, ಸಿದ್ಧಗಂಗಾ ಶ್ರೀಗಳವರ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ಕಾಲೇಜಿಗೆ ಸಿದ್ಧಗಂಗಾ ಕಾಲೇಜಿಗೆ ಸೇರಿಕೊಂಡೆ. ಕಾಲೇಜಿಗೆ ಸೇರ್ಕೊಂಡಾದಮೇಲೆ NCC ಅಂತೇಳ್ಬಿಟ್ಟು ಮೊದಲು NCCಗೆ ಸೇರಿಕೊಂಡೆ. NCC ಆದಮೇಲೆ ಅದರಲ್ಲಿ ನಮಗೆ ದೇಶಭಕ್ತಿ ಅಂದ್ರೇನು, ದೇಶದ ಕಾಯೋರು ಹೇಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಆಫೀಸರ್ಸ್ಗಳು ತಿಳಿಸ್ಕೊಟ್ರು. ಅದಕ್ಕೆ ಆವಾಗಿಂದಲೂ ಮತ್ತೆ ದೇಶ ಎಲ್ಲ ನೋಡ್ಬೋದಲ್ಲ ಅದು ಒಂದು ಇರುತ್ತೆ. ಇದರಿಂದ ಆರ್ಮಿಗೆ ಸೇರೋಕ್ಕೆ ತುಂಬ ನನಗೆ ಹೆಮ್ಮೆ ಅನ್ನಿಸ್ತಿತ್ತು. ವಂಡರ್ಫುಲ್ ಸರ್. ಸೊ ಆ ಥರ ಆರ್ಮಿಯನ್ನು ಹತ್ತಿರದಿಂದ ನೋಡಿದಂಥ ಒಬ್ಬ ವ್ಯಕ್ತಿಯ ಒಂದು ಜೊತೆ ನಾನು ಈ ಸ್ಟೇಜ್ನ ಹಂಚ್ಕೊತಿರೋದಕ್ಕೆ ನನಗೆ ಭಾಳಷ್ಟು ಖುಷಿ ಆಗ್ತಾ ಇದೆ, ಭಾಳ ಹೆಮ್ಮೆ ಅಂತಲೇ ಹೇಳ್ಬೋದು. ಒಬ್ಬ ದೇಶಕ್ಕಾದಿರೋ ಯೋಧನ ಜೊತೆ ನಾವು ನಿಂತ್ಕೋಬೇಕು ಅಂದರೆ ಅದಕ್ಕೆ ಪೂರ್ವಜನ್ಮದ ಪುಣ್ಯನೇ ಇದ್ದಿರಬೇಕು ಖಂಡಿತ. ಸೊ ಈಗ ಬಾಲ್ಯದತ್ತ ಹೋಗೋಣ ಸರ್. ನಿಮ್ಮ ಬಾಲ್ಯ ಹೇಗಿತ್ತು? ಬಾಲ್ಯದಲ್ಲಿ ನೀವು ಈ ಒಂದು ಆರ್ಮಿ ಕಡೆಗೆ ಬರ್ತೀನಿ ಅಂತ ಕನಸಲ್ಲಾದರೂ ಏನಾದರೂ ಅಂದ್ಕೊಂಡಿದ್ರಾ? ಮೊದಲು ಹಾಗೇನು ಅಂದ್ಕೊಂಡಿರಲಿಲ್ಲ. ಸಿದ್ಧಗಂಗಾ ಮಠಕ್ಕೆ ಬಂದಮೇಲೆ ಆ NCC ಅವರು ನೋಡಿದ ಮೇಲೆ ಹಂಗೆ ಅನ್ನಿಸ್ತಿತ್ತು ನಾನು ದೇಶಕ್ಕೆ ಸೇರಬೇಕು ಅಂತ. ಬಟ್ ಸೇರ್ತೀನೋ ಇಲ್ವೋ ಅನ್ನೋದು ಅದು ಗೊತ್ತಿರಲಿಲ್ಲ. ಬಟ್ ಅದು ಒಂದು ಸೇರಿದ್ರೆ ಒಳ್ಳೆಯದು ಅನ್ನೋ ಮೂಡು ಇದು ಇತ್ತು. ಸೊ ಹೀಗಾಗಿ ಅಲ್ಲಿರ್ತಕ್ಕಂಥ ಡಿಸಿಪ್ಲಿನ್ನ ನೋಡಿ ನೀವು ಆರ್ಮಿಗೆ ಜಾಯಿನ್ ಆಗಬೇಕು ಅಂತ ಏನಾದರೂ ಅಂದ್ಕೊಂಡ್ರಾ? ಹಾಂ, ಆರ್ಮಿಗೆ ಜಾಯಿನ್ ಆಗಬೇಕು ಅಂದರೆ ಡಿಸಿಪ್ಲಿನ್ಡುವೆ. ಮತ್ತೆ ಸೇರಬೇಕಾದ್ರೆ ರಿಪಬ್ಲಿಕ್ ಡೇ, ಆಮೇಲೆ ಆರ್ಮಿಗೆ ಸೇರಿಕೊಂಡ್ರೆ ಅದು ಒಂದೇ ಒಂದು ಸನ್ಮಾನ ಸಿಗುತ್ತೆ, ಅಲ್ಲಿ ಯಾರಿಗೂ ಸಿಗಲ್ಲ ಆ ಸನ್ಮಾನ. ಏನು ಅಂತಂದರೆ ಪ್ರತಿಯೊಬ್ಬರು ನಾವು ಸೆಲ್ಯೂಟ್ ಮಾಡಿದರೆ ಎಷ್ಟೇ ದೊಡ್ಡ ಆಫೀಸರ್ ಆಗಿರಲಿ, ಈವನ್ ಸಿಪಾಯಿಂದ ಹಿಡಿದು ಜನರಲ್ವರೆಗೂ ಆಗಿರಲಿ, ಅವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಸೆಲ್ಯೂಟ್ ಮಾಡ್ತಾರೆ. ಅದು ಒಂದು. ಮತ್ತು
ನಾವು ಅಲ್ಲ ಹರ್ಮೆಯಲ್ಲಿ ಇದ್ದರೆ ಹೇಗೆ ಅಂತಂದರೆ ಅಲ್ಲೇನಾದರೂ ಆಕಸ್ಮಿಕವಾಗಿ ವಾರಲ್ಲೋ ಅಥವಾ ಇನ್ನೊಂದರಲ್ಲೋ ಡೆತ್ ಆದರೆ ಅದು ರಾಷ್ಟ್ರದ ಧ್ವಜದ ಬಟ್ಟೆಯಲ್ಲಿ ನಮ್ಮ ದೇಹ ಎಲ್ಲ ಬರುತ್ತೆ. ಅದು ತುಂಬ ಸಂತೋಷ ಕೊಡುತ್ತೆ. ನಿಮ್ಮಲ್ಲಿ ಮಾತಾಡ್ತಾ ಇವಾಗ ನನ್ನಲ್ಲಿ ಒಂದು ಕುತೂಹಲ ಮೂಡ್ತು. ಏನು ಅಂತಂದರೆ, ನೀವು ಆರ್ಮಿಯಲ್ಲಿದ್ದಾಗ ಯಾವ ಕೆಡಾರಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ? ಆರ್ಮಿ ಮೆಡಿಕಲ್ ಕೋರ್ ಅಂತ ಹೇಳಿಬಿಟ್ಟು ಮಿಲಿಟರಿ ಹಾಸ್ಪಿಟಲ್ಸು, ನಮ್ಮದು ಸುಮಾರು 100 ಮಿಲಿಟರಿ ಹಾಸ್ಪಿಟಲ್ ಇರುತ್ತೆ, 200 ಫೀಲ್ಡ್ ಆಂಬ್ಯುಲೆನ್ಸ್ ಅಂತ ಇರುತ್ತೆ. ಅದರಲ್ಲಿ ನಾನು ಸ್ಟಾಫ್ ನರ್ಸಾಗಿ ಸೇರಿಕೊಂಡು 22 ಸುದೀರ್ಘವಾದ ಸೇವೆ ಮಾಡಿದೆ. 22 ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂತಹ ರಾಜಶೇಖರ ಅವರು ನಮ್ಮ ಜೊತೆ ಇದ್ದಾರೆ, ಇವತ್ತು ನಮ್ಮೊಟ್ಟಿಗಿದ್ದಾರೆ. ಎಸ್, ನೀವು ವಾರ್ಫೇರ್ನಲ್ಲಿ ಹೋದಾಗ ಅಲ್ಲಿ ಸಾಕಷ್ಟು ಗಾಯಾಳುಗಳನ್ನ ನೋಡ್ತಾನೆ ಇರ್ತೀರಾ, ಹೌದಲ್ವಾ ಸರ್? ಹಾಂ, ಅದು ನಾವೆಲ್ಲ ವಾರೇನು, ನಾವು ಇದ್ದಾಗ ವಾರೇನು ಆಗಿಲ್ಲ. ಒಂದು 98 ಒಂದು ವಾರಾಗ ಚಾನ್ಸಸ್ ಇತ್ತು ಅಟಲ್ ಬಿಹಾರಿ ವಾಜಪೇಯಿಯವರ ಪ್ರೈಮ್ ಮಿನಿಸ್ಟರ್ ಆದಾಗ, ಬಟ್ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಅದಕ್ಕಿಂತ ಮುಂಚೆ ಇದು ಟೆರರಿಸಮ್ ಅಂತ ಇರುತ್ತಲ್ಲ, ಅದು ಯಾವಾಗಲೂ ಆಪರೇಷನ್ ಆಗ್ತಿರ್ತವೆ. ಆಪರೇಷನ್ನು ಅನುಮಾನ್ ಅಂತ, ಆಪರೇಷನ್ನು ಸೌಹಾರ್ದ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಆರ್ಮಿಯಲ್ಲಿ ಒಂದು ಆಪರೇಷನ್ನು ವ್ಯೂಹ ತಯಾರು ಮಾಡ್ತಾರೆ. ಆ ಇದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ 89 ಮತ್ತು 89 ರಿಂದ 98 ಭಾಳ ಟೆರರಿಸಮ್ ಇತ್ತು. ಅಂದರೆ ಅಲ್ಲಿ ಪರಿಸ್ಥಿತಿ ಭಾಳ ಇದಿತ್ತು. ಅಲ್ಲೇನಪ್ಪ ಅಂತಂದರೆ ಅಲ್ಲಿ ಆರ್ಮಿಯಲ್ಲಿ ಇದ್ಕೊಂಡು ಕೆಲವರು ಆರ್ಮಿಯವರು ಈ ಡ್ರೆಸ್ಸಲ್ಲಿ ಇದ್ದವ್ರನ್ನ ಅವರು ಟೆರರಿಸ್ಟ್ ಅಟ್ಯಾಕ್ ಮಾಡೋರು, ಅಂದರೆ ಫೋರ್ಸಸ್ ಕಂಡು ಆಗ್ತಿರಲಿಲ್ಲ. ಆಮೇಲೆ ಸಿವಿಲಿಯನ್ಸ್ಗೂ ಭಾಳ ತೊಂದರೆ ಕೊಡೋರು. ಆ ಟೈಮಲ್ಲಿ 89 ಇಂದ 95 ಇದ್ದಾಗ ನಾನು ಡಿಪ್ಲಾಯ್ ಆಗಿದ್ದೆ 94 ರಾಷ್ಟ್ರೀಯ ರೈಫಲ್ಸ್ ಅಂತ ಹೇಳಿಬಿಟ್ಟು. ಆ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ವಿ ಪಿ ಸಿಂಗ್ ಅವರಿದ್ದರು, ಅವಾಗೊಂದು ರಚನೆ ಮಾಡಿದರು. ಒಂದು ಸುಮಾರು ಒಂದು ರಾಷ್ಟ್ರೀಯ ರೈಫಲ್ಸ್ ಅಂತ ಹೇಳಿಬಿಟ್ಟು ಅಲ್ಲಿಗೆ ಡಿಪ್ಲಾಯ್ ಮಾಡಾದಮೇಲೆ ಟೆರರಿಸಮ್ನ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ರೋಡಲ್ಲಿವೆ ಅವ್ರನ್ನೆಲ್ಲ ಏನು ಮಾಡಿದರು ಅಂತಂದರೆ ಅವ್ರನ್ನ ಅಬಲಿಷ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಿದರು. ನೀವು ಹೇಳ್ತಿರ್ತಕ್ಕಂಥ ಪ್ರತಿಯೊಂದು ಮಾತನ್ನ ಕೇಳ್ತಾ ಇದ್ರೆ ಬಹಳಷ್ಟು ನಾವೇ ಅಲ್ಲಿ ಹೋಗಿ ಇದ್ವೇನೋ ಅಂತದನ್ನೆಲ್ಲ ಕಣ್ಣು ಮುಂದೆ ನೋಡ್ತಿದ್ವೇನೋ ಅನ್ನೋಷ್ಟು ಕಣ್ಣಿಗೆ ಕಟ್ಟೋ ಅಂತ ಸತ್ಯದ ಮಾತುಗಳನ್ನ ನೀವು ಹೇಳ್ತಾ ಇದ್ದೀರಾ ಸರ್. ಇಂಥ ಒಂದು ಖುಷಿ ಸಂದರ್ಭ ಅಂತಾನೆ ಹೇಳ್ಬೋದು ನಿಮ್ಮ ಜೊತೆ ಈ ವೇದಿಕೆ ಹಂಚ್ಕೊಂತಿರೋದು. ಜೊತೆಗೆ ನಿಮ್ಮನ್ನ ಮತ್ತೊಮ್ಮೆ ನಿಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಈ ಬಾಲ್ಯ, ನಿಮ್ಮ ಒಂದು ಬಾಲ್ಯ ಹೇಗಿತ್ತು? ಬಾಲ್ಯ ಬೆಣಚಿಗೆರೆ ಅಂತ ಒಂದು ಗ್ರಾಮ, ಗುಬ್ಬಿ ತಾಲೂಕು. ಅಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲೇ ಮಾಡಿದ್ದು. ಅದಾದಮೇಲೆ ವದಲು, ನಮ್ಮೂರಿನಲ್ಲೇ ಹೈಯರ್ ಪ್ರೈಮರಿ ಸ್ಕೂಲ್ ಇರಲಿಲ್ಲ, ಮಿಡಲ್ ಸ್ಕೂಲ್ಗೆ ವದಲೂರು ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಒಂದು 1 ಆಗುತ್ತೆ. ನಡ್ಕೊಂಡು ಹೋಗ್ತಿದ್ವಿ. ನಂತರ ಸಿದ್ಧಗಂಗಾ ಮಠ ಹೈಸ್ಕೂಲ್ ಪರಮ ಪೂಜ್ಯ ಸ್ವಾಮೀಜಿ ಅವರು. ಎಸ್, ಆ ಒಂದು ಸ್ಕೂಲಿಂಗ್ನೆಲ್ಲ ಮುಗಿಸಿದ ನಂತರ ನಿಮಗೆ ಎನ್ ಸಿ ಸಿಗೆ ಸೇರಿದ ನಂತರ ಒಂದು ಆರ್ಮಿಗೆ ಸೇರ್ಕೋಬೇಕು ಅಂತ ಒಂದು ಇಚ್ಛೆ ಬಂತು. ಹಾಗಾಗಿ ನೀವು ಆ ಒಂದು ಟೈಮ್ನಲ್ಲಿ ಆರ್ಮಿಗೆ ಸೇರೋ ಮುಂಚೆ ಏನಾದ್ರು ಕೋರ್ಸ್ಗಳನ್ನ ಬರೆದ್ರ ಇಲ್ಲ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಏನಾದ್ರು ಆಯ್ತಾ ನಿಮಗೆ? ಇಲ್ಲ, ಒಂದ್ಸರಿ ಏರ್ಮನ್ ಸೆಲೆಕ್ಷನ್ ಬೋರ್ಡ್ ಅಂತೇಳಿ 11th ಇದ್ದಾಗ ಹೋಗಿದ್ದೆ, ಅಂದರೆ 10+1 ಫಸ್ಟ್ ಪಿ ಯು ಸಿಲಿ. ಆ ಟೈಮಲ್ಲಿ ಬೆಂಗಳೂರಿನಲ್ಲಿ ಜಾಲಳಿ ಕ್ರಾಸ್ನಲ್ಲಿ ಒಂದು ಎಕ್ಸಾಮ್ ಬರ್ತಿದ್ದೆ, ಇದಕ್ಕೆ ಟೆಕ್ನಿಕಲ್ ಕೋರ್ಸ್ ಅಂತ ಹೇಳ್ಬಿಟ್ಟು. ಬಟ್ ಇದೆ, ಬಟ್ ಅಲ್ಲಿ ಸೆಲೆಕ್ಷನ್ ಆಗಲಿಲ್ಲ. ನೆಕ್ಸ್ಟ್ ಟೈಮು ನಾನು NDAಗೆ ಎಕ್ಸಾಮ್ಗೆ ಅಂತೇಳಿ ಹೋದೆ, ಅಲ್ಲೂ ಆಗಲಿಲ್ಲ. ಮತ್ತೆ ನಾನು ಆ್ಯಸ್ ಇಟ್ ಈಸ್ ಸಿಪಾಯಿಯಾಗಿ ರೆಕ್ರೂಟ್ಮೆಂಟ್ ಎಕ್ಸಾಮ್ ಬರೆದು ಪಾಸ್ ಆಯಿತು. ಆವಾಗ ಹೋಗಿ ಸೇರ್ಕೊಂಡೆ. ಸೊ ನೀವು ಸಿಪಾಯಿಯಾಗಿ ಸೇರ್ಕೊಂಡು ನಂತರ ಗಾಯಾಳುಗಳಿಗೆ ಒಂದು ಚಿಕಿತ್ಸೆಯನ್ನು ಮಾಡುವಂಥ ಮಹತ್ ಕಾರ್ಯನ ನೀವು ಮಾಡಿದ್ದೀರ. ಇವತ್ತಿಗೂ ನಾವು ಯೋಚನೆ ಮಾಡೋ ಮಟ್ಟಕ್ಕೆ ಡಾಕ್ಟರ್ಗಳನ್ನು ದೇವರು ಅಂತ ನಾವು ಪೂಜಿಸ್ತೀವಿ ಅಂತ ಒಂದು ಪೂಜನೀಯ ಸ್ಥಾನನ ನೀವು ತುಂಬಿದ್ದೀರಾ. ಅದು ನಮ್ಮ ಭಾರತ ದೇಶಕ್ಕೆ ಸೇವೆನ ಸಲ್ಲಿಸುವಂಥ ಒಂದು ಸಲುವಾಗಿ ಹೆಮ್ಮೆಯಿಂದ ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋಕ್ಕೆ ಬಹಳಷ್ಟು ಖುಷಿಯಾಗುತ್ತೆ. ಎಸ್ ಸರ್, ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀವಿ ಇವತ್ತು ಸಾಕಷ್ಟು ವಿಚಾರಗಳನ್ನ. ನೀವು ನಿಮ್ಮ ಬಾಲ್ಯವನ್ನು ಹೇಗೆ ಕಳೆದ್ರೆ ಅನ್ನೋದ್ರ
ಬಗ್ಗೆ ತಿಳ್ಕೊತಾ ಇದ್ದೀನಿ. ಇದೀಗ ಪುಟ್ಟದೊಂದು ವಿರಾಮ ನಿಮ್ಮ ಅನುಮತಿಯೊಂದಿಗೆ ತಗೊಂಡು ವಾಪಸ್ ಬರ್ತೀವಿ. ವೀಕ್ಷಕರೇ, ಇದೀಗ ಸಾಧಕರಿಗೊಂದು ಸಲಾಂ. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಬ್ರೇಕ್ ತಗೊಂಡು ಬೇಗ ಬನ್ನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪ.